ನಿಮ್ಮ ಮನೆಯ ವಾಸ್ತು ಸರಿಯೋ ತಪ್ಪೋ ಎಂಬುದನ್ನು ನೀವೇ ಕಂಡುಕೊಳ್ಳಬಹುದು. ವಾಸ್ತು ದೋಷವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಕೋಟೆಯಾಗಿದ್ದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಅನಾರೋಗ್ಯ ಮತ್ತು ಅನಾರೋಗ್ಯವು ಕುಟುಂಬವನ್ನು ಪೀಡಿಸಲು ಪ್ರಾರಂಭಿಸುತ್ತದೆ. ವಾಸ್ತು ದೋಷಗಳನ್ನು ಸಮಯಕ್ಕೆ ಸರಿಯಾಗಿ ಸರಿಪಡಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೊಂದಲು ಬಯಸುತ್ತಾರೆ. ಆದರೆ ಸಂತೋಷ ಮತ್ತು ಸಮೃದ್ಧಿ ಪ್ರತಿ ಮನೆಯಲ್ಲಿ ಇರುವುದಿಲ್ಲ. ಮನೆಯಲ್ಲಿ ಸಾಕಷ್ಟು ಹಣವಿದ್ದರೂ ಶಾಂತಿ ಪವಾಡ. ಕೆಲವು ಪ್ರದೇಶಗಳಲ್ಲಿ ನೀವು ಏನು ಮಾಡಿದರೂ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಹಣದ ಕೊರತೆ ಉಂಟಾಗಬಹುದು. ಇದು ಸಂಭವಿಸಿದಾಗ ಏನು ಮಾಡಬೇಕೆಂದು ಅಥವಾ ಅದು ಏಕೆ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿಲ್ಲ. ಇದಕ್ಕೆ ವಾಸ್ತು ದೋಷವೂ ಕಾರಣವಾಗಿರಬಹುದು. ವಾಸ್ತು ದೋಷವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಕೋಟೆಯಾಗಿದ್ದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಅನಾರೋಗ್ಯ ಮತ್ತು ಅನಾರೋಗ್ಯವು ಕುಟುಂಬವನ್ನು ಪೀಡಿಸಲು ಪ್ರಾರಂಭಿಸುತ್ತದೆ. ವಾಸ್ತು ದೋಷಗಳನ್ನು ಸಕಾಲದಲ್ಲಿ ಸರಿಪಡಿಸಬೇಕು. ವಾಸ್ತು ಪರಿಶೀಲಿಸಿ. ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ವಾಸ್ತುವಿನ ಪ್ರತಿಯೊಂದು ದಿಕ್ಕು ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ. ಆ ದಿಕ್ಕಿನ ಶಕ್ತಿಗೆ ಹೊಂದಿಕೆಯಾಗುವ ದಿಕ್ಕಿನಲ್ಲಿ ವಸ್ತುಗಳನ್ನು ಇರಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ಮನಸ್ಥಿತಿ ಕಾಣಿಸಿಕೊಳ್ಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ಲೆಕ್ಕಾಚಾರ ಮಾಡೋಣ. ಉತ್ತರ ಮತ್ತು ಪೂರ್ವ ದಿಕ್ಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕುಗಳು ತೆರೆದಿರಬೇಕು ಮತ್ತು ಗಾಳಿ ಮತ್ತು ಬೆಳಕು ಈ ದಿಕ್ಕಿನಲ್ಲಿ ಬೀಳಬೇಕು. ಈ ದಿಕ್ಕಿನಲ್ಲಿ ಕೊಳಕು, ಕತ್ತಲೆ, ದುರ್ವಾಸನೆ ಅಥವಾ ಭಾರವಾದ ವಸ್ತುಗಳು ಇರಬಾರದು. ಉತ್ತರ ಮತ್ತು ಪೂರ್ವ ದಿಕ್ಕುಗಳಲ್ಲಿ ಗಾಳಿ ಮತ್ತು ಬೆಳಕನ್ನು ಸರಿಯಾಗಿ ವಿತರಿಸದಿದ್ದರೆ ಮನೆ ಎಂದಿಗೂ ಸಂತೋಷದ ಸ್ಥಳವಾಗುವುದಿಲ್ಲ. ವಾಯುವ್ಯ ದೃಷ್ಟಿಕೋನ. ಮನೆಯ ವಾಯುವ್ಯ ದೃಷ್ಟಿಕೋನವು ಲಿವಿಂಗ್ ರೂಮ್ಗೆ ಹೆಚ್ಚು ಸೂಕ್ತವಾಗಿದೆ ಎಂದು ಪರಿಗಣಿಸಲಾಗಿದೆ. ಇದು ಸಾಧ್ಯವಾಗದಿದ್ದರೆ ಇಲ್ಲಿ ನಿಲ್ಲಿಸುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. Thank you so much.